ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ಇಂದೇ ತೆರೆ ಬೀಳುತ್ತಾ ಇಂದೇ ಘೋಷಣೆ ಆಗುತ್ತಾ ಹಾಸನ ಜೆಡಿಎಸ್ ಅಭ್ಯರ್ಥಿ ಹೆಸರು ಇಂದು ಕುಟುಂಬ ಸದಸ್ಯರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಎಚ್ ಡಿ ದೇವೇಗೌಡರು, ಎಚ್ ಡಿ ರೇವಣ್ಣ, ಭವಾನಿ ರೇವಣ್ಣ ಸೇರಿದಂತೆ ಕುಟುಂಬ ಸದಸ್ಯರ ಜೊತೆ ಇವತ್ತು ಕುಮಾರಸ್ವಾಮಿ ಅವರು ಚರ್ಚೆ ಮಾಡ್ತಾರೆ. ಚರ್ಚೆ ನಂತರ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸೇರಿ ಪಕ್ಷದ ಮುಖಂಡರು ಚರ್ಚೆ ಮಾಡ್ತಾರೆ. ಆ ಮೀಟಿಂಗ್ ನಂತರ ಎರಡನೇ ಪಟ್ಟಿ ರಿಲೀಸ್ ಮಾಡುತ್ತಾರೆ ಎಚ್ ಡಿ ಕುಮಾರಸ್ವಾಮಿ. ಎರಡನೇ ಪಟ್ಟಿಯಲ್ಲಿ ಹಾಸನ ಜೆಡಿಎಸ್ ಅಭ್ಯರ್ಥಿ ಹೆಸರು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಹಾಸನ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ ರೇವಣ್ಣ, ಪತ್ನಿ ಭವಾನಿ ರೇವಣ್ಣ, ಮಾಜಿ ಎಂಎಲ್ಎ ಪ್ರಕಾಶ್ ಪುತ್ರ ಡಾಕ್ಟರ್ ಸ್ವರೂಪ್ ಕೂಡ ಹಾಸನ ಟಿಕೆಟ್ನ ಆಕಾಂಕ್ಷಿ. ಗೊಂದಲ ಪೈಪೋಟಿ ತಪ್ಪಿಸೋದಕ್ಕೆ ಇಂದೇ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆಲ್ ರೈಟ್, ಈ ಬಗ್ಗೆ ದೇವೇಗೌಡರು ಮಾತಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಲಾಕ್ಡೌನ್ ಮಾಡ್ರಿ, ಲಾಕ್ಡೌನ್ ಮಾಡ್ರಿ, ಒಂದ್ ಕಡೆ ಕೂತ್ಕೊಡು. ಏ ಪ್ರಶಾಂತ, ಕ್ಯಾಮ್ರಾ ಹಿಂದೆ ತಗೋ ಸರ್. ಕೈ ಕೈ ಐತಿ ಸರ್, ಕೈ ಐತಿ ಸರ್. ಎಲ್ ನೋಡಿದ್ರು ನೋಡಿದ್ರು ನನ್ ಮುಂದೆ ಅವನು ಇಲ್ಲೋಗ್ರು. ನಮ್ಮ ಗ್ರಾಮದಲ್ಲಿ ಆಗ್ಲಿಲ್ಲ, ಅದನ್ನು ಇಲ್ಲಿ 10 ವರ್ಷದಲ್ಲಿ ನೀವು ಪ್ರತಿನಿತ್ಯ ತಂಪೆ ಹೊಡ್ಕೊಂಡು ಹೋಗ್ತಾ ಇದ್ದೀರಲ್ಲಪ್ಪ, ಅದು ಎಸ್. ಹಾಸನದ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಗೊಂದಲ. ಯಾಕೆ ಅಂತಂದರೆ, ಹಾಸನದಿಂದ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು ಸ್ಪರ್ಧಾ ಆಕಾಂಕ್ಷಿ ಆಗಿದ್ದಾರೆ. ಇವನ್ ರೇವಣ್ಣನವರ ಪುತ್ರರು ಕೂಡ ಓಪನ್ ಆಗಿ ಹಾಸನಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರೆಲ್ಲ ರೇವಣ್ಣ ಅವರೇ ಡಿಸಿಷನ್ ತಗೊಳ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದರು. ಅದಾದಮೇಲೆ ಕುಮಾರಸ್ವಾಮಿ ಅವರು ನಮ್ಮ ಕುಟುಂಬ ಸದಸ್ಯರ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ ಅಂತ ಓಪನ್ ಆಗಿ ಹೇಳಿದರು. ಅದಾದ ಮೇಲೆ ನಿಜಕ್ಕೂ ಹಾಸನದಿಂದ ಯಾರು
ಭವಾನಿ ರೇವಣ್ಣ ಅವರ ಸ್ಪರ್ಧೆಗೆ ಇರುವಂತಹ ತೊಡಕಾದ್ರೂ ಏನು? ಯಾಕೆ ಈ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು. ಇವತ್ತು ಶಿವರಾತ್ರಿ ಆದ್ದರಿಂದ ಇವತ್ತು ಕುಟುಂಬ ಸದಸ್ಯರ ಜೊತೆಗೆ ದೇವೇಗೌಡರ ಸಮ್ಮುಖದಲ್ಲಿ ಮಾತನಾಡುವಂತಹ ಸಾಧ್ಯತೆ ಇದೆ. ಈಗ ದೇವೇಗೌಡರು ಕೂಡ ಮಾತಾಡಿದರು, ಅವರ ಧ್ವನಿ ಅಷ್ಟೊಂದು ಸ್ಪಷ್ಟವಾಗಿ ಕೇಳಿಸಲಿಲ್ಲ. ಬದಲಾಗಿ ಇವತ್ತು ಕುಟುಂಬ ಸದಸ್ಯರು ಮಾತನಾಡಿ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಮತ್ತು ಹಾಸನಕ್ಕೆ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಸಿಗುವ ಸಾಧ್ಯತೆ ಇದೆ.